ಕುಶಲನಗರದ ಏಂಜಲ್ಸ್ ವಿಂಗ್ ಸ್ಕೂಲ್ ಆಫ್ ಡ್ಯಾನ್ಸ್ ಸಂಸ್ಥೆಯ 14 ವಿದ್ಯಾರ್ಥಿಗಳು ನೃತ್ಯ ಮೇದಿನಿ, ಸ್ಟಾರ್ ಪರ್ಫಾರ್ಮರ್, ಯಂಗ್ ಸ್ಟಾರ್ ಹಾಗೂ ಸ್ಕೇಟಿಂಗ್ ಸ್ಟಾರ್ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ರಾಬಾ ಮೀಡಿಯಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ವತಿಯಿಂದ ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ದಿ ಟ್ಯಾಲೆಂಟ್ ಹಂಟ್ ನಾನ್ಸ್ಟಾಪ್ ಇಂಟರ್ನ್ಯಾಷನಲ್ ಆನ್ಲೈನ್ ಈವೆಂಟ್ ಸ್ಪರ್ಧೆಯ ಸೀಸನ್ 6 ಕುಶಲನಗರದ ಏಂಜಲ್ಸ್ ವಿಂಗ್ಸ್ ನೃತ್ಯ ಶಾಲೆಯ 14 ವಿದ್ಯಾರ್ಥಿಗಳು ಪಾಲ್ಗೊಂಡು ಉತ್ತಮ ಸಾಧನೆ ಮಾಡಿದ್ದಾರೆ. ಸ್ಪರ್ಧೆಯಲ್ಲಿ ಒಟ್ಟು 5 ರಾಷ್ಟ್ರಗಳ ಕಲಾವಿದರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕುಶಲನಗರದ ಏಂಜಲ್ಸ್ ವಿಂಗ್ಸ್ ನೃತ್ಯ ಶಾಲೆಯ ವಿದ್ಯಾ, ಚೈತನ್ಯ, ಲಕ್ಷ್ಮಿ ಅವರಿಗೆ ನೃತ್ಯ ಮೇದಿನಿ ಬಿರುದು, ದೇವಿಕಾ, ಆರ್ಯ, ಶಿವಾನಿ, ಶೀತಲ್ ಆರ್ಯ, ಪ್ರಾರ್ಥನಾ, ಜಗನ್ವಿ ಅವರಿಗೆ ಸ್ಟಾರ್ ಪರ್ಫಾರ್ಮರ್ ಬಿರುದು, ಕೌಶಲಿ, ದಿತ್ವಿರಾಮ್, ಲಿಖಿತಾ ಅವರಿಗೆ ಯಂಗ್ ಸ್ಟಾರ್ ಬಿರುದು ಹಾಗೂ ಲಿಯೋನೆಲ್ ಲ್ಯೂಕ್ ಡಿಸೋಜಾ ಮತ್ತು ಭೂಮಿಕಾ ಅವರು ಸ್ಕೇಟಿಂಗ್ ಸ್ಟಾರ್ ಎಂಬ ಬಿರುದನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಏಂಜಲ್ಸ್ ವಿಂಗ್ಸ್ ನೃತ್ಯ ಶಾಲೆಯನ್ನು ಪ್ರತಿನಿಧಿಸಿದ ವಿದುಷಿ ಏಂಜಲ್ಸ್ ರಶ್ಮಿ ಡಿಸೋಜಾ ಅವರು ನಾಟ್ಯಕಲಾ ರತ್ನ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಜೆಪಿ ನಗರದ ಶುಭ್ ಕನ್ವೆನ್ಷನ್ ಹಾಲ್ನಲ್ಲಿ ಸೂಪರ್ ಕಿಡ್ಸ್ ಚಾನೆಲ್ ವತಿಯಿಂದ ನಡೆದ ಸೂಪರ್ ಡ್ಯಾನ್ಸ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ರಿಯಾಲಿಟಿ ಶೋ ಗ್ರ್ಯಾಂಡ್ ಮಾಸ್ಟರ್ ಜಗದೀಶ್ ಅವರ ಉಪಸ್ಥಿತಿಯಲ್ಲಿ ಏಂಜಲ್ಸ್ ವಿಂಗ್ಸ್ ನೃತ್ಯ ಶಾಲೆಯ ಅರ್ಪಿತ್ ಅನೂಪ್ ಡಿಸೋಜಾ ಅವರಿಗೆ ಸೀನಿಯರ್ ವಿಭಾಗದಲ್ಲಿ ಸ್ಟಾರ್ ಕೊರಿಯೋಗ್ರಾಫರ್ ಆಫ್ ಕರ್ನಾಟಕ ಎಂಬ ಬಿರುದು ಹಾಗೂ ವಿದುಷಿ ಏಂಜಲ್ ರಶ್ಮಿ ಡಿಸೋಜಾ ಅವರು ಶಾಸ್ತ್ರೀಯ ವಿಭಾಗದಲ್ಲಿ ಸೂಪರ್ ಗುರು ಆಫ್ ಕರ್ನಾಟಕ ಎಂಬ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ನಾನ್ ಸ್ಟಾಪ್ ಟ್ಯಾಲೆಂಟ್ ಹಂಟಲ್ಲಿ ಏಂಜಲ್ ಸ್ವಿಂಗ್ ಸ್ಕೂಲ್ ಆಫ್ ಡ್ಯಾನ್ಸ್ ಅನ್ನು ಪ್ರತಿನಿಧಿಸಿದಂತಹ ವಿದುಷಿ ಏಂಜಲ್ ರಶ್ಮಿ ಡಿಸೋಜಾ ಆದ ನನಗೂ ಕೂಡ ನಾಟ್ಯಕಲಾ ರತ್ನ ಅಂತ ಒಂದು ಸ್ಪೆಷಲ್ ಅವಾರ್ಡ್ ಅನ್ನು ಕೊಟ್ಟು ಗೌರವಿಸಿದ್ದಾರೆ. ಇದಂತೂ ಹೇಳ್ಕೊಳ್ಳೋಕೆ ತುಂಬಾ ಸಂತೋಷ ಆಗುತ್ತೆ. ಇದು ಮಾತ್ರ ಅಲ್ಲ, ರೀಸೆಂಟ್ ಆಗಿ ಫೆಬ್ರವರಿ 27 ಬ್ಯಾಂಗ್ಳೂರ್ನಲ್ಲಿ ಸೂಪರ್ ಕಿಡ್ಸ್ ಚಾನೆಲ್ ಕಡೆಯಿಂದ ಇನ್ನೊಂದು ಈವೆಂಟ್ ಅನ್ನು ಆರ್ಗನೈಸ್ ಮಾಡಲಾಗಿತ್ತು. ಅದರಲ್ಲಿ ನಮ್ಮ ಸಂಸ್ಥೆಯ ಅರ್ಪಿತ್ ಅನೂಪ್ ಡಿಸೋಜಾರವರಿಗೆ ಸ್ಟಾರ್ ಕೊರಿಯೋಗ್ರಾಫರ್ ಆಫ್ ಕರ್ನಾಟಕ ಅಂತ ಸೀನಿಯರ್ ಕ್ಯಾಟಗರಿಯಲ್ಲಿ ಒಂದು ಅವಾರ್ಡ್ ಅನ್ನು ಕೊಟ್ಟು ಸನ್ಮಾನಿಸಲಾಯಿತು. ಹಾಗೆ ವಿದುಷಿ ಏಂಜಲ್ ರಶ್ಮಿ ಡಿಸೋಜಾ ಆದ ನನಗೆ ಕ್ಲಾಸಿಕಲ್ ಕ್ಯಾಟಗರಿಯಲ್ಲಿ ಸೂಪರ್ ಗುರು ಆಫ್ ಕರ್ನಾಟಕ ಅಂತ ಕೂಡ ಒಂದು ಅವಾರ್ಡ್ ಟೈಟಲ್ ಅನ್ನು ಕೊಟ್ಟು ಸನ್ಮಾನಿಸಲಾಗಿದೆ. ಈ ವಿಚಾರವನ್ನು ಕೂಡ ನಿಮಗೆ ತಿಳಿಸ್ಕೊಳ್ಳಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ, ತುಂಬಾ ಸಂತೋಷ ಪಡ್ತೀನಿ. ನನ್ನ ಹೆಸರು ಯತೀಶ್ ಬಳುವಾನಿ, ನನ್ನ ಮಗಳ ಹೆಸರು ಕೌಶಲಿ. ನಾವು ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದು ಅಲ್ಲೇ ಅವಳು ಶಾಲೆಗೆ ಹೋಗುತ್ತಿದ್ದಳು. ಈ COVID-19 ಬಂದ ಕಾರಣದಿಂದ ನಾವು ವರ್ಕ್ ಫ್ರಮ್ ಹೋಮ್ ಹಾಗೂ ಅವಳ ಆನ್ಲೈನ್ ಕ್ಲಾಸಸ್ನಿಂದ ಕುಶನಗರದಲ್ಲಿ, ಇದು ನಮ್ಮ ಮೂಲತಃ ಮನೆ ಕುಶನಗರ, ಇಲ್ಲಿ ನಾವು ಬಂದಿದ್ದೇವೆ. ಇಲ್ಲಿ ಅವಳು ಆನ್ಲೈನ್ ಕ್ಲಾಸ್ ಜೊತೆಗೆ TV ನೋಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಿದ್ಲು. ಹಾಗೆ ನಾವು ಡ್ಯಾನ್ಸ್ನಲ್ಲಿ ನಮಗೆ ಏಂಜಲ್ ಸ್ಕೂಲ್ ಆಫ್ ಡ್ಯಾನ್ಸ್ ಬಗ್ಗೆ ಕೇಳ್ಪಟ್ಟು ಇಲ್ಲಿ ಬಂದು ಸೇರಿಸಿದ್ವಿ. ಇಲ್ಲಿ ಕಳೆದ 6 ಅವಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಈ ಕಳೆದ 6 ಪ್ರಾಕ್ಟೀಸ್ ಮಾಡಿಕೊಂಡು ಇದು ಅವಳ ಫಸ್ಟ್ ಇಂಟರ್ನ್ಯಾಷನಲ್ ಇವೆಂಟ್ ಆಗಿಬಿಟ್ಟು, ಫಸ್ಟ್ ಇಂಟರ್ನ್ಯಾಷನಲ್ ಇವೆಂಟ್ನಲ್ಲೇ ಪ್ರಶಸ್ತಿ ಗೆದ್ದಿದ್ದು ತುಂಬ ಸಂತೋಷ ಹಾಗೂ ಹೆಮ್ಮೆ. ನನ್ನ
ಹೆಸರು ಜಯಶ್ರೀ, ನನ್ನ ಮಗಳ ಹೆಸರು ಭೂಮಿಕಾ ಅಂತ. ಅವಳು ಯು ಕೆ ಜಿ ಕಲಿತಿದ್ದಾಳೆ ಇವಾಗ. ಅವಳಿಗೆ ಸ್ಕೇಟಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ಮನೆಯಲ್ಲಿ ಸ್ಕೇಟಿಂಗ್ ತರಿಸ್ಕೊಂಡು ಸ್ಕೇಟಿಂಗೆಲ್ಲ ಆಟಾಡ್ತಿದ್ಲು. ಅದು ಇನ್ನೂ ಸ್ವಲ್ಪ ಜಾಸ್ತಿ ಕಲೀಲಿ ಅಂತ ಹೇಳ್ಕೊಂಡು ಅವಳಿಗೆ ಸ್ಕೇಟಿಂಗ್ ಕ್ಲಾಸಿಗೆ ಅಂತೇಳಿ ಏಂಜಲ್ ವಿಂಗ್ಸಿಗೆ ಸೇರಿಸಿದ್ವಿ. ಅಲ್ಲಿ ವೆಸ್ಟರ್ನ್ ಕ್ಲಾಸಿಕ್ ಸ್ಕೇಟಿಂಗ್ ಈ ಮೂರು ಇದಕ್ಕೂ ಹಾಕ್ಸಿಬಿಟ್ಟು ಒಂದು 6 ಮಂತಿಂದ ಕಲಿಸ್ತಾ ಇದ್ವಿ ಅಲ್ಲಿಗೆ. ಅದರಲ್ಲೀಗ ಸ್ಕೇಟಿಂಗಲ್ಲಿ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಒಂದು ಮಾಡಿದ್ರು, ಅದರಲ್ಲಿ ಇಂಟರ್ನ್ಯಾಷನಲ್ ಅವಾರ್ಡ್ ಒಂದು ಸಿಕ್ಕೊಂಡು ಈ ಸಣ್ಣ ಟೈಮಿಗೆ ಅವಳಿಗೆ ಈ ಥರ ಅವಳು ಸಿಕ್ಕಿರೋದು ನಮಗೆಲ್ಲ ತುಂಬ ಖುಷಿ ತಂದುಕೊಟ್ಟಿದೆ. ಎಲ್ಲ ನಮಗೆಲ್ಲ ತುಂಬ ಖುಷಿ ಆಗ್ತಾ ಉಂಟು ಈ ವಿಷಯಕ್ಕೆ.